ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಈಗಾಗಲೇ ಘೋಷಣೆ ಆಗಿರುವಂತೆ ದೇಶದಲ್ಲಿ ಎರಡನೇ ಹಂತದಲ್ಲಿ ಮತ್ತು ಕರ್ನಾಟಕದಲ್ಲಿ ಮೊದಲನೇ ಹಂತದಲ್ಲಿ ಚಿತ್ರದುರ್ಗ 18 ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿಗೆ ಮತದಾನ ದಿನಾಂಕ 26 ಏಪ್ರಿಲ್ನಂದು ನಡೆಯಲಿದೆ. 26 ಶುಕ್ರವಾರ ಬರುತ್ತದೆ. 27-28 ಸಾರ್ವಜನಿಕ ರಜಾ ಇದೆ. ದಯಮಾಡಿ 3 ದಿನ ರಜಾ ಸಿಕ್ತು ಅಂತ ಯಾರನ್ನು ಕೂಡ ಮತದಾನ ಮಾಡದೆ ಹೋಗಬೇಡಿ. ನೀವು 26 ಬೆಳಗ್ಗೆ 7 ಗಂಟೆಗೇ ಮತದಾನ ಸ್ಟಾರ್ಟ್ ಆಗ್ತದೆ. 10 ಗಂಟೆ ಒಳಗಡೆ ನೀವು ಮತದಾನ ಕಡ್ಡಾಯವಾಗಿ ಮಾಡಿ ಆಮೇಲೆ ನೀವು ಎಲ್ಲಿ ಬೇಕಾದರೂ ಹೋಗಿ ಅಂತೇಳಿ ಸಹಾಯಕ ಚುನಾವಣಾಧಿಕಾರಿ ಹೊಸದುರ್ಗ ಆಗಿ ನನ್ನ ತಮ್ಮಲ್ಲಿ ಕೈಜೋಡಿಸಿ ಮನವಿ ಮಾಡ್ತೀನಿ. ದೇಶ ಉಳಿಬೇಕು, ಪ್ರಜಾಪ್ರಭುತ್ವ ಗಟ್ಟಿಯಾಗಿರ್ಬೇಕಂದ್ರೆ ಪ್ರತಿಯೊಂದು ಮತ ಕೂಡ ಮುಖ್ಯವಾಗಿರ್ತದೆ. ನೀವು ಆಲ್ರೆಡಿ ನೋಡಿದಿರಿ, ಕರ್ನಾಟಕದಲ್ಲಿ ಈ ಹಿಂದೆ ಒಂದು ಅಸೆಂಬ್ಲಿ ಕ್ಷೇತ್ರದಲ್ಲಿ ಕೇವಲ 1 ಮತದಿಂದ ಒಬ್ಬರು ವಿಧಾನಸಭೆ ಸದಸ್ಯರಾಗಿ ಆಯ್ಕೆ ಆಗಿರ್ತಾರೆ. ನಂದು 1 ಓಟಿನಿಂದ ಏನಾಗ್ತದೆ ಅಂತೇಳಿ ದಯವಿಟ್ಟು ನಿಷ್ಕಾಳಜಿ ಬೇಡ. ಈಗ ಮತದಾನ ಮಾಡದೆ ಹೋದರೆ ನಾಳೆ ತಮಗೆ ಯಾವುದೇ ಒಂದು ಏನನ್ನೇ ಪ್ರಶ್ನೆ ಮಾಡಲು ಹಕ್ಕಿರೋದಿಲ್ಲ. ನೀವು ಮತದಾನ ಮಾಡದೆ ನೀವು ಯಾರನ್ನು ಕೇಳೋವಂಥ ಹಕ್ಕನ್ನ ನೀವು ಹೊಂದಿರೋದಿಲ್ಲ, ನೈತಿಕ ಹೊಣೆ ಇರೋದಿಲ್ಲ. ಆದ್ದರಿಂದ ದಯಮಾಡಿ ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ ಮತಗಟ್ಟೆಗೆ ಬಂದು 26ನೇ ತಾರೀಕು ಕಡ್ಡಾಯವಾಗಿ ವೋಟ್ ಮಾಡಿ. ಚುನಾವಣೆ ಮತ್ತು ಮತದಾನ ಎರಡೂ ಕೂಡ ಭಾಳ ಮುಖ್ಯ. ಒಂದು ಸರ್ಕಾರದ ಆಯ್ಕೆ, ಅದರಿಂದ ಜನತೆಗೆ ಏನು ಒಳ್ಳೆಯದಾಗ್ತದೆ ಅದು ನಿಮ್ಮ ಕೈಲಿದೆ. ಮತದಾನವನ್ನು ಕಡ್ಡಾಯವಾಗಿ ಮಾಡಿ ಅಂತ ಮತ್ತೊಮ್ಮೆ ಹೇಳ್ತಾ ಇಲ್ಲಿ ಹಾಜರಿರುವ ಎಲ್ಲ ನಮ್ಮ ಜಿಲ್ಲಾ ತಾಲೂಕು ಮಟ್ಟದ ಅಧಿಕಾರಿಗಳು, ತಹಸೀಲ್ದಾರರು, ಇಒ ಅವರು ಎಲ್ಲರೂ ಈ ಒಂದು ಜಾಥಾದಲ್ಲಿ, ಮತದಾನ ಜಾಗೃತಿ ಜಾಥಾದಲ್ಲಿ ಕೈ ಜೋಡಿಸಿದ್ದಾರೆ. ಅವರಿಗೂ ಮತ್ತು ಇಲ್ಲಿರುವಂಥ ಎಲ್ಲ ಇತರೆ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ, ವಿದ್ಯಾರ್ಥಿಗಳಿಗೆ ಕೆಲವರಿಗೆ ಇನ್ನೂ ಮತದಾನದ ಹಕ್ಕು ಬಂದಿಲ್ಲ, ಆದರೂ ಕೂಡ ಅವ್ರ ತಂದೆ ತಾಯಿಗಳಿಗೆ ಅವರು ಕಡ್ಡಾಯವಾಗಿ ಮನೆಯಲ್ಲಿ ಹೇಳಿ ಮತದಾನ ಮಾಡೇ ಮಾಡಿ ಅಂತೇಳಿ ಕಳಿಸ್ಬೇಕು. ಆ ಒಂದು ಸಂದೇಶನ ಹೊಸದುರ್ಗದ ಜನತೆಗೆ ನೀಡಲಿಕ್ಕೋಸ್ಕರ ಈ ಜಾಥಾವನ್ನು ಆಯೋಜಿಸಿದ್ದೇವೆ. ಎಲ್ಲರೂ ಸಹಕರಿಸಿದ್ದಕ್ಕೆ ವಂದನೆಗಳು. ಎಲ್ರಿಗೂ ನಮಸ್ಕಾರ. ಈ ಒಂದು 2024 ಒಂದು ಲೋಕಸಭಾ ಸಾರ್ವತ್ರಿಕ ಚುನಾವಣೆಯ ಸಂದರ್ಭದಲ್ಲಿ ಇದೇ 26ನೇ ತಾರೀಕಿಗೆ ನಮ್ಮ ಚಿತ್ರದುರ್ಗ ಲೋಕಸಭಾ ಚುನಾವಣೆಯಲ್ಲಿ ನಾವೆಲ್ಲರೂ ಕೂಡ ಕಡ್ಡಾಯವಾಗಿ ಮತದಾನ ಮಾಡಬೇಕಾಗಿರುವಂಥದ್ದು ನಮ್ಮೆಲ್ಲರ ಒಂದು ಹಕ್ಕು. ಪ್ರಜಾಪ್ರಭುತ್ವದ ಒಂದು ಭದ್ರ ಬುನಾದಿಗೆ ಪ್ರತಿಯೊಬ್ಬರ ಒಂದು ಮತನೂ ಕೂಡ ಭಾಳಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಆ ಹಿನ್ನೆಲೆಯಲ್ಲಿ ಚುನಾವಣೆಗಳೆಂದರೆ ಅದು ಪ್ರತಿಯೊಂದು 5 ವರ್ಷಕ್ಕೊಳಗೊಮ್ಮೆ ಬರುವ ಒಂಥರ ಹಬ್ಬ ಇದ್ದಂಗೆ, ಒಂದು ಜಾತ್ರೆ ಇದ್ದಂಗೆ. ನಾವೆಲ್ಲ ಸಂಭ್ರಮ ಸಡಗರದಿಂದನೂ ಕೂಡ ಮತದಾನ ಮಾಡಬೇಕಾಗಿರುವಂಥದ್ದು ನಮ್ಮೆಲ್ಲರ ಹಕ್ಕು. ಹಾಗಾಗಿ ನಾವೆಲ್ಲರೂ ಈ ಒಂದು ಮತದಾನವನ್ನು ಒಂದು ಹಬ್ಬವನ್ನಾಗಿ ಎಲ್ಲರೂ ಒಂದು ಭಾಗವಹಿಸುವ ಮೂಲಕ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಗಟ್ಟಿಗೊಳಿಸೋಣ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತು ನಾವೇನು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ, ಎಲ್ಲರೂ ಕೂಡ ಪ್ರತಿಯೊಬ್ಬ ನಾಗರಿಕನೂ ಕೂಡ ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ಒಂದು ನಿಷ್ಪಕ್ಷಪಾತವಾಗಿ ತನ್ನ ಒಂದು ಮತ ಈ ದೇಶಕ್ಕೆ ಅಭಿವೃದ್ಧಿಗೆ ಭಾಳ ಮಹತ್ತರವಾಗಿರುತ್ತೆ ಅನ್ನುವಂಥದ್ದನ್ನು ಅರಿತುಕೊಂಡು ಮತದಾನ ಮಾಡಬೇಕಾಗಿದ್ದು ಅವರ ಆದ್ಯ ಕರ್ತವ್ಯ. ಧನ್ಯವಾದಗಳು.
ಎಲ್ಲರಿಗೂ ನಮಸ್ಕಾರ. ಜಿಲ್ಲಾ ಸ್ವೀಪ್ ಸಮಿತಿ, ತಾಲೂಕು ಸ್ವೀಪ್ ಸಮಿತಿಯಿಂದ ಈ ದಿನ ಒಂದು ಮತದಾನ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಏನು ಏಪ್ರಿಲ್ 26ನೇ ತಾರೀಕು ಚುನಾವಣೆ ಮತದಾನ ದಿನ ನಿಗದಿಯಾಗಿದೆ. ಆ ದಿನ ಸರ್ಕಾರಿ ರಜೆಯಾಗಿ ಘೋಷಣೆ ಮಾಡಿದ್ದಾರೆ. ಎಲ್ಲರೂ ಕಡ್ಡಾಯ ಮತದಾನ ಮಾಡಬೇಕು. ಈಗಾಗಲೇ ತಾಲೂಕಿನಲ್ಲಿರುವಂಥ 242 ಮತಗಟ್ಟೆಗಳಲ್ಲೂ ಸಹ ಅತಿ ಅಗತ್ಯ ಮೂಲಭೂತ ಸೌಕರ್ಯಗಳನ್ನ ನಾವು ಸ್ಥಾಪನೆ ಮಾಡಿದ್ದೀವಿ. ಎಲ್ಲ ಮತದಾರರಿಗೂ ಸಹ ಒಂದು ಹೆಲ್ತಿ ಎನ್ವಿರಾನ್ಮೆಂಟ್ನ ನಾವು ಕ್ರಿಯೇಟ್ ಮಾಡಿದ್ದೀವಿ. ದಯಮಾಡಿ ತಾವು ಮತಗಟ್ಟೆಗಳಿಗೆ ತೆರಳಿ ಆ ದಿನ ಏಪ್ರಿಲ್ 26ನೇ ತಾರೀಕು ಕಡ್ಡಾಯ ಮತದಾನ ಮಾಡಬೇಕು. ಮತದಾನ ಒಂದು ಹಕ್ಕು ಮತ್ತು ಅದೇ ರೀತಿ ಜವಾಬ್ದಾರಿ ಇರುತ್ತೆ. ಹಕ್ಕು ಮತ್ತು ಜವಾಬ್ದಾರಿನ ಚಲಾಯಿಸೋದಕ್ಕೆ ನಾವು ಇರೋವಂಥ ಒಂದು ದಿನಾನ ಯಾವುದೇ ರೀತಿಯಲ್ಲೂ ಅದನ್ನು ಮಿಸ್ ಮಾಡಿಕೊಳ್ಳದೆ ಎಲ್ಲರೂ ಮತದಾನ ಕಡ್ಡಾಯವಾಗಿ ಮಾಡಬೇಕು ಅಂತ ನಾನು ಈ ಮೂಲಕ ನಾನು ಎಲ್ಲರನ್ನೂ ಕೇಳ್ಕೊತೀನಿ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ಸಾರ್ವತ್ರಿಕ ಲೋಕಸಭೆ ಚುನಾವಣೆ 2024 ಇದೇ ತಿಂಗಳು ಏಪ್ರಿಲ್ 26ರಂದು ಮತದಾನ ಜರುಗಲಿದೆ. ಈ ಮತದಾನ ಕಾರ್ಯಕ್ರಮದಲ್ಲಿ ಎಲ್ಲ ಸಾರ್ವಜನಿಕರು ಹಾಗೂ ಮತದಾರರು ಕಡ್ಡಾಯವಾಗಿ ಮತಗಟ್ಟೆಗೆ ಬಂದು ತಮ್ಮ ಮತ ಚಲಾಯಿಸುವ ಮೂಲಕ ಉತ್ತಮ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ಸಹಕಾರಿಯಾಗಬೇಕು. ನಿಷ್ಪಕ್ಷಪಾತವಾಗಿ ನಿರ್ಭೀತಿಯಿಂದ ಯಾವುದೇ ಹಣ ಆಮಿಷಗಳಿಗೆ ಒಳಗಾಗದಂತೆ ಎಲ್ಲರೂ ಕಡ್ಡಾಯವಾಗಿ ಬಂದು ಮತದಾನ ಮಾಡುವ ಮೂಲಕ ಸಮೃದ್ಧಿ ಭಾರತಕ್ಕೆ ಸಹಕಾರಿಯಾಗಲೆಂದು ಈ ದಿನ ಮತದಾರರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಜಿಲ್ಲಾ ಮತ್ತು ತಾಲೂಕು ಸ್ವೀಪ್ ಸಮಿತಿ ಹಾಗೂ ಸಹಾಯಕ ಚುನಾವಣಾಧಿಕಾರಿಗಳ ನೇತೃತ್ವದಲ್ಲಿ ಈ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ವಿವಿಧ ಕಾರ್ಯಕ್ರಮಗಳ ಮೂಲಕ ನಾವು ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಎಲ್ಲ ಮತದಾರರಿಗೆ ಅರಿವು ಮೂಡಿಸುವ ಅಭಿಯಾನವನ್ನು ಕೈಗೊಳ್ಳುತ್ತೇವೆ. ಇದಕ್ಕೆ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು, ಸಾರ್ವಜನಿಕರು, ವಿವಿಧ ಇಲಾಖೆ ಅಧಿಕಾರಿಗಳು ಮತ್ತು ಮಕ್ಕಳು ಎಲ್ಲ ಕೈಜೋಡಿಸಿ ಈ ಅಭಿಯಾನವನ್ನು ಯಶಸ್ವಿಗೊಳಿಸಿದ್ದಕ್ಕೆ ತುಂಬ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಇದೇ ಏಪ್ರಿಲ್ 26ನೇ ತಾರೀಕು ಲೋಕಸಭಾ ಚುನಾವಣೆ ಇರುವುದರಿಂದ ಈ ತಾಲೂಕಿನಲ್ಲಿ ಕಡ್ಡಾಯವಾಗಿ 100% ಮತದಾನ ನಡೆಯುವಂತೆ ನೋಡಿಕೊಳ್ಳಬೇಕಾಗಿ ವಿನಂತಿ. ಮತ್ತು ಅದೇ ರೀತಿ ನಮ್ಮ ವಿದ್ಯಾರ್ಥಿ ನಿಲಯಗಳ ವಿದ್ಯಾರ್ಥಿನಿಯರು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ಮತ್ತು ಅದೇ ರೀತಿ ವಿದ್ಯಾರ್ಥಿಗಳು ತಮ್ಮ ಅಕ್ಕಪಕ್ಕದ ಪೋಷಕರು ಮತ್ತು ಸ್ನೇಹಿತರಿಗೆ ಈ ಮತದಾನದ ಜಾಗೃತಿಯನ್ನು ಮೂಡಿಸಬೇಕಾಗಿ ತಮ್ಮಲ್ಲಿ ಕೋರುತ್ತೇನೆ. ಎಲ್ಲರಿಗೂ ನಮಸ್ತೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಏಪ್ರಿಲ್ 26ನೇ ತಾರೀಕು ಸಾರ್ವತ್ರಿಕ ಮತದಾನ ನಡೀತಾ ಇದೆ. ದಯಮಾಡಿ ಎಲ್ಲ ಮತದಾರರು ಕಡ್ಡಾಯವಾಗಿ ಈ ಒಂದು ದಿವಸ ಮತದಾನ ಮಾಡೋ ಮೂಲಕ ದೇಶದ ಅಭಿವೃದ್ಧಿಗೆ ಸಹಕರಿಸಬೇಕಾಗಿ ಕೇಳ್ಕೊಳ್ತೀನಿ. ಧನ್ಯವಾದ. ಜಿವಿ ಟಿವಿ, ಇದು ನಿಮ್ಮ ಧ್ವನಿ.